ಮಾಡಿದ್ರು. ಪೌತ್ಯ ಖಾತೆ ಅಂದ್ರೆ ಏನು? ಪೌತ್ಯ ಖಾತೆ ಅಂದ್ರೆ ಉದಾಹರಣೆ, ಈಗ ನಮ್ಮ ತಾತ ಮಾದನಾಯಕನ ಹೆಸರಲ್ಲಿದೆ, ಅವರು ಸತ್ತೋಗಿದ್ದಾರೆ, ನಾನು ವಂಶವೃಕ್ಷ ನಮ್ಮ ಮಾದನಾಯಕನಿಂದ ಹಾಕಿ, ಮಾದನಾಯಕ ನಮ್ಮ ತಾತ, ಬಸಮ್ಮ ನಮ್ಮ ಅಜ್ಜಿ, ಲಿಂಗನಾಯಕ ನಮ್ಮ ತಾತ, ಲಕ್ಷ್ಮಮ್ಮ ನಮ್ಮ ತಾಯಿ, ಲಿಂಗ ಬಸವರಾಜು ನಮ್ಮ ಅಣ್ಣ, ನಮ್ಮ ಅಕ್ಕ, ಮತ್ತೆ ವಂಶವೃಕ್ಷ ಬರಬೇಕು. ಈಗ ಹಾಕಿ ಕೊಟ್ಟಾಗ ಅದು ಪೌತಿ ಖಾತೆ ಆಗುತ್ತೆ. ಇಲ್ಲಿ ಯಾರು ಅಪ್ಪಂದ ಯಾರು ಹೌದಿರೋರನ್ನ ಸೇರಿಸ್ಕೋಬಹುದು. ಯಾರು ಯಾರಿಗೂ ಹುಟ್ಟದವ್ರು ಆಗಿರ್ತಾರೆ. ಆಗಿದೆ ಆಗಿದೆ. ಅದು ನಮ್ಮ ಕೊಳ್ಳೆಗಾಲ ತಹಸೀಲ್ದಾರ್, ಈಗಾಗಲೇ ತಹಸೀಲ್ದಾರ್ ವಿರುದ್ಧ 12 ಕೇಸ್ ಹಾಕಿದ್ದೀನಿ. ಇದೇ ಜಮೀನ್ ತಹಸೀಲ್ದಾರ್ ಆಗಿದ್ದಾರೆ ಅವರಲ್ಲಿ? ಈಗಲೂ ಆಗಿದ್ದಾರೆ. ಸಭಾಷ್ ಗೆದ್ರಲಂಗರ್ ಅವರು 12 ಕೇಸ್ ಹಾಕಿದ್ದೀನಿ. ಇಲ್ಲ, ಅವ್ರಿಗೆ ಖಂಡಿತವಾಗಿ ಪನಿಷ್ಮೆಂಟ್ ಆಗೇ ಆಗುತ್ತೆ. 12 ಕೇಸ್ ಹಾಕಿದ್ದೀನಿ. ಅವ್ರ ಮೇಲೆ ಕಣ್ಣಿಟ್ಬಿಟ್ಟಿದ್ರ? ಇಲ್ಲ, ಖಂಡಿತವಾಗಿ ಕಣ್ಣಿಟ್ಟಿರೋದಿಲ್ಲ. ಭ್ರಷ್ಟಾಚಾರದ ಮೇಲೆ ಕಣ್ಣು. ಅವ್ರು ಮಾಡೋ ಭ್ರಷ್ಟಾಚಾರದ ಮೇಲೆ ಕಣ್ಣಿಟ್ಟಿದ್ದೀನಿ. ಲೇಡಿ ಆಫೀಸರ್ ಮೇಲೆ ಹಿಂಗೆಲ್ಲ ಫೈಟ್ ಮಾಡಬೇಕು ಅಂತಂದ್ರೆ ತುಂಬ ಸ್ಟ್ರಾಂಗ್ ಇರಬೇಕು. ನಿಮ್ಮ ಹತ್ರ ಹಣ ಇಲ್ಲ, ಏನಿಲ್ಲ, ಹೆಂಗ್ ಫೈಟ್ ಮಾಡಿ? ನಮಗೆ ಕಾನೂನಿದೆ, ಮತ್ತೆ ಕೆಲವರು ಸಾರ್ವಜನಿಕರು ನಮಗೆ ಇದು ಮಾಡ್ತಾರೆ, ನೀವು ಮಾಡಿ ಹೆದರ್ಕಬೇಡಿ, ನಾವು ಧೈರ್ಯ ತುಂಬ್ತೀವಿ ಅಂತ ಕೆಲವರು ಇದು ಮಾಡ್ತಾರೆ, ಧೈರ್ಯ ಸಪೋರ್ಟ್ ಕೊಡ್ತಾರೆ ನಮಗೆ. ದುಡ್ಡೆಲ್ಲ ಖರ್ಚಾಗಲ್ವಾ? ದುಡ್ಡು ಖರ್ಚಾಗುತ್ತೆ, ಅದೇ ನಾವು ಗಾರೆ ಕೆಲಸ ತಲುಪಿ ಆಚು, ಮತ್ತೆ ಕೆಲವ್ರಿಗೆ ಖುಷಿಯಿಂದ ಕೊಟ್ಟು ಹೋಗ್ತಾರೆ, ಖುಷಿಯಿಂದ ಕೊಟ್ಟು ಹೋಗ್ತಾರೆ ಕೆಲವರು. ನಾವೇನ್ ಜೀವನ ಸಣ್ಣದಾಗ ನಿರ್ವಹಿಸ್ತೀನಿ, ನಾವೇನ್ ಆರ್ಥಿಕವಾಗಿಲ್ಲ. ನನಗೆ ಈ ಹೋರಾಟ ಮಾಡ್ತೀನಿ, ಅದೇ ಕೋಟ್ಯಂತರ ರೂಪಾಯಿ ಆಸ್ತಿ. ಒಬ್ರು ನ್ಯಾಯ ಸಿಕ್ಕತ್ತ ನೋಡಿ, ಅದಕ್ಕಿಂತ ಆಸ್ತಿ ಕೈ ಮುದ್ರೆ ನಾನು ಕೊಡ್ಸಿದ್ದೀನಿ. ಒಂದ್ 10 ಜನ ಕೊಡ್ಸಿದ್ದೀನಿ ಅವ್ರ ಪೂರ್ವಿಕರ ಆಸ್ತಿನ ಬೇರೆಯವ್ರಿಗಾಗಿ, ಆ ಪೂರ್ವಿಕರ ವಂಶ ರೂಪಿಸಿದಂತೆ ಕೊಡ್ಸಿದ್ದೀನಿ. ಒಂದ್ 8 ಜನ ಕೊಡ್ಸಿದ್ದೀನಿ ಕೊಳ್ಳೇಗಾಲ ತಾಲೂಕಲ್ಲಿ. ಅವರು ನನ್ನ ಗುಣಗಾನ ಮಾಡ್ತಾರೆ, ಅದಕ್ಕಿಂತ ನನಗೆ ಕೋಟ್ಯಂತರ ರೂಪಾಯಿ ಆಸ್ತಿ, ಇನ್ಯಾವುದೇ ನಗದು ಬೇಕಾಗಿಲ್ಲ ನನಗೆ. ಸೊ ಇಟ್ಟಲೆ ಪೌತಿ ಖಾತೆನ ಈ ತರ ಮಾಡಿದ್ದಾರೆ. ಓಕೆ, ಅವ್ರಿಗೆ ಶಿಕ್ಷೆ ಆಗ್ಬೇಕು. ಯಾಕಂದ್ರೆ ಇದಕ್ಕೆಲ್ಲ ಕಾರಣ ಓಟ್ ಹಾಕೋವ್ರೆ ಅಂತ ಅನ್ಕೊಳ್ತೀನಿ. ಯಾಕೆ ಅಂತಂದ್ರೆ, ಯಾವಾಗ ಓಟ್ ಹಾಕೋರು 1,000-2,000 ದುಡ್ಡು ಇಸ್ಕೊಂಡು ಓಟ್ ಹಾಕ್ತಾರೋ, ಗೆಲ್ಲ ರಾಜಕಾರಣಿಗಳೆಲ್ಲ ಕಚಡಗಳೇ ಆಗಿರ್ತಾರೆ. ಅದು ಸತ್ಯನೇ. ಇಂಥ ಅಧಿಕಾರಿಗಳನ್ನ ಸೇವ್ ಮಾಡೋದು ಅವರೇ ಆಗಿರ್ತಾರೆ. ಅದರಿಂದ ಜನಗಳಿಗೆ ಗೊತ್ತಿಲ್ಲ, ಓ ನಮ್ಮ MLA ಒಳ್ಳೆಯವನಪ್ಪ, ನಮ್ಮ MP ಒಳ್ಳೆಯವನು, ನಮ್ಮ ಮಿನಿಸ್ಟರ್ ಒಳ್ಳೆಯವನು, ನಮ್ಮ ಕಾರ್ಪೊರೇಟರು ಪಂಚಾಯತಿ ಸದಸ್ಯ ಒಳ್ಳೆಯವನು ಅಂತ ಅನ್ಕೋತಾರೆ. ಆದರೆ ಭ್ರಷ್ಟಾಚಾರಕ್ಕೆ ಇವರೇ ಸಪೋರ್ಟ್ ಮಾಡಿರ್ತಾರೆ ಅಲ್ಲಿ. ಮತದಾರರೇ ಭಾಗಿಯಾಗಿರ್ತಾರೆ ಪ್ರಥಮವಾಗಿ. ಅದನ್ನು ಕೂಡ ಹಿಂದೆ ಒಬ್ಬರು ರಿಟೈರ್ಡ್ ಜಡ್ಜ್ ಸಾಹೇಬ್ರು ಹೇಳಿದ್ರು, ಸುಪ್ರೀಂ ಕೋರ್ಟ್ ಜಡ್ಜ್ ಅವರು, ಮತದಾರರು ಇಲ್ಲಿ ಮೊದಲನೇ ಭ್ರಷ್ಟಾಚಾರಕ್ಕೆ ಉತ್ತೇಜನ ಕೊಡೋದು ಅಂತ ಹೇಳಿದ್ರು. ಆದರೆ ಮತದಾರರು ಅಂದ್ರೆ ಅವರು ಸಾಮಾನ್ಯ ವ್ಯಕ್ತಿ, ಅವ್ರಿಗೆ ಗೊತ್ತಿರಲ್ಲ. ಯಾವ್ದೋ ಲಕ್ಷಾಂತರ ಯಾವ್ದೋ ಕೋಟೆ ಅಂತ ಲೂಟಿ ಮಾಡ್ಕೊಂತೀನಿ, ನನ್ನ ಹತ್ರ ಏನು ಬಂದಿಲ್ವ ಅಲ್ಲ ಅನ್ಕೋತಾರೆ. ಆದ್ರೆ ರೇಟ್ ಎಲ್ಲ ಜಾಸ್ತಿ ಆಗಿರೋದು ಇದೇ ವಿಷಯದಲ್ಲಿ. ಇದೇ ವಿಷಯದಲ್ಲಿ ಆಗಿರೋ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟೋಗಿರೋದು ಇದೇ ಪರಿಸ್ಥಿತಿ ಇದಾಗಿರೋದು. ಈಗ VRAಗಳು ಈ ತರ ತಪ್ಪು ಮಾಡ್ತಾರಲ್ಲ, ಅವ್ರಿಗೆ ಏನು ಶಿಕ್ಷೆ? ಏನೂ ಇಲ್ಲ, ಅದೇ ನೋಡಿ ಆಗಿರೋದು. ನಾನು ಈಗಾಗಲೇ ಕುಣಗಳೆ ಗ್ರಾಮದ ಸರ್ವೆ ನಂಬರ್ 358 4 ಎಕರೆ ಅಕ್ರಮ ಖಾತೆ ಮಾಡಿದ್ರು. ಅವತ್ತಿನ RAVAಗಳು ಅವ್ರ ಹೆಸರನ್ನ ಹೇಳ್ತೀನಿ. VA ರಾಜಶೇಖರಪ್ಪ ರಿಟೈರ್ಡ್ ಆಗಿದ್ದಾರೆ, ಇನ್ನೊಬ್ಬ ಈಗ ಪ್ರೆಸೆಂಟ್ಲಿ RA ನಿರಂಜನ್, ಮತ್ತೆ ತಹಸೀಲ್ದಾರ್ ಕಾಮಾಕ್ಸಮ್ನವರು. ಅದನ್ನ ಲೋಕಾಯುಕ್ತಕ್ಕೆ 4 ಎಕರೆ ರದ್ದು ಮಾಡಿದ್ರು ಇವರು, RAVA ಮಾಡಿದ ಅಕ್ರಮ ಖಾತೆ ಅಂತ. ಶಿಕ್ಷೆ ಏನಾಯ್ತು ಅವ್ರಿಗೆ? ಏನಿಲ್ಲ, ಇದೇ ನೋಡಿ ಅಧಿಕಾರಿಗಳಿಗೆ ವರದಾನ ಆಗಿರೋದು. ಮತ್ತೆ ಅಧಿಕಾರಿಗೆ ಒಂದ್ಸಲ ಗೌರ್ಮೆಂಟ್ ಕೆಲಸ ಸೇರ್ಕೊಂಡ್ಬಿಟ್ರೆ ಲೂಟಿ ಆಗಿ ಕಳ್ಳಾಗಿ ದರೋಡೆ ಏನೇ ಆದ್ರೂ. ಉದಾಹರಣೆಗೆ ಜಮೀನ್ಗಳೇ, ಇನ್ನೊಂದು ಕುಣಗಳೆ ಗ್ರಾಮ ಸರ್ವೆ ನಂಬರ್ 492 ಈ ಮಾದೇವ ಶೆಟ್ಟಿಗೆ 2.5 ಎಕರೆ, ಮತ್ತೆ ಸಿದ್ದರಾಜ್ ಶೆಟ್ಟಿಗೆ 2.5 ಎಕರೆ ಅಕ್ರಮ ಖಾತೆ ಮಾಡ್ಯಾರ. ಅದು ಸರ್ಕಾರದ ಆಸ್ತಿ. ಅದು 2008 ಅವ್ರಿಗೆ ಮಂಜೂರು ಅಂತ ಅವ್ರು ಕುಣಿಸಿದಾರೆ. ಅವ್ರ ಕೈಲಿದೆ ಸಿಸ್ಟಮು, ಕುಣಿಸಿದಾರೆ. ನಾನು RTIಯಲ್ಲಿ ಕೇಳಿದೆ, ಕೊಡ್ನಿಲ್ಲ. ಲೋಕಾಯುಕ್ತಕ್ಕೆ ಆಗ್ತದೆ, ಅದನ್ನು ಕೂಡ ಲೋಕಾಯುಕ್ತರು AC ಅವ್ರಿಗೆ ನಿರ್ದೇಶನ ಕೊಟ್ಟು 5 ಎಕರೆ ರದ್ದು ಮಾಡಿಸ್ತರು. ಎಲ್ಲಿ ನೀವು ಆಟಿಗೆ ಹಾಕಿದ್ರೆ ಅವ್ರು ಕೊಡಲ್ಲ, ಅಲ್ಲಿಗೆ ತಿಳ್ಕೊಬೇಕು, ಅಲ್ಲಿ ಭ್ರಷ್ಟಾಚಾರ ಇದೆ ಅಂತ. ಇನ್ನೂ ಒಂದು ಪಾಳ್ಯ ಗ್ರಾಮದ್ದು ಸರ್ವೆ ನಂಬರ್ 1021 3 ಎಕರೆ 81 ಸೆಂಟು, ಅದು ಸರ್ಕಾರದ್ದು. RAVA ತಹಸೀಲ್ದಾರ್ 3 ಜನ ಸೇರಿ ಒಬ್ಬನಿಗೆ ಅಕ್ರಮ ಕುಣಿಸಿದ್ರು. ನಾನು ಅದನ್ನ RTIಯಲ್ಲಿ ಕೇಳಿದೆ, ಇದ್ರ ಕಡತ ಕೊಡಿ ಅಂತ ಕೊಡಲಿಲ್ಲ. ಲೋಕಾಯುಕ್ತಕ್ಕೆ ಅದನ್ನು ರದ್ದು ಮಾಡಿಸ್ದೆ. ಮತ್ತೆ ಇನ್ನೊಂದು ಈಗ ರೀಸೆಂಟ್ ಆಗಾಯ್ತು, 11/10/2023 ಸರ್ವೆ ನಂಬರ್ 408 92 ಸೆಂಟ್ ಕೊಟ್ಟಿದ್ದಾರೆ, ಅದು ಸರ್ಕಾರದ್ದು. 2004-05 ಅಕ್ರಮ ಸಕ್ರಮ ಆದಂತೆ ಅಂತ ಒಬ್ಬ ನಂಜುಂಡ್ ಶೆಟ್ಟಿ ಅನ್ನೋನು ಕುಣಿಸಿದ್ದಾರೆ. ಇಲ್ವೇ ಇಲ್ಲ, ಅಕ್ರಮ ಸಕ್ರಮ ಕಾಯ್ದೆ ಬಂದದ್ದು 98 ಲಾಸ್ಟು. ಇವರು 2004-05 ಅಂತ ಕುಣಿಸಿದ್ರು, ಅದು ಲೋಕಾಯುಕ್ತಕ್ಕೆ. ಲೋಕಾಯುಕ್ತರು ಕೊಳ್ಳೇಗಾಲ AC ಅವ್ರಿಗೆ ಡೈರೆಕ್ಷನ್ ಕೊಟ್ಟರು, ಆ ನಂಜುಂಡ ಶೆಟ್ಟಿ ಹೆಸರನ್ನ ರದ್ದು ಮಾಡಿ ಈಗ RTC 9 ಸರ್ಕಾರ ಅಂತ ಬರುತ್ತೆ. ಓಕೆ, ನೀವು ಅನ್ಕೊಂಡಾಗೆ ಅತಿ ಹೆಚ್ಚು ಭ್ರಷ್ಟಾಚಾರಿಗಳು ಇರೋದು ಎಲ್ಲಿ? ನನ್ನ ಕಣ್ಣು ಮಟ್ಟಿಗಂತೂ ಈಗಾಗಲೇ ನೋಡಿದ್ದೀನಿ, 3 ವರ್ಷದಿಂದ ತಹಸೀಲ್ದಾರ್ ಕಚೇರಿಯಲ್ಲಿ ಬಿಟ್ಟರೆ ನೆಲ್ಲೂ ಇಲ್ಲ.
ಯಾಕೆ ಅಂದ್ರೆ ನೀವು ಕೇಳ್ಬೋದು ಯಾಕೆ ಅಲ್ಲಿಗೆ ಸರ್ಕಾರದ ಅನುದಾನ ಬಂತಲ್ಲ. ತಾಲೂಕಲ್ಲಿ ತಹಸೀಲ್ದಾರ್ ಕಚೇರಿ, ಸಿಟಿಗೆ ಬಂದ್ರೆ ಕಾರ್ಪೊರೇಷನ್ ಮೂಡ, ಅದ್ರ ಮುಲಾಜ ಇಲ್ಲ. ಕಾರ್ಪೊರೇಷನ್ ಬಗ್ಗೆ ಬದಲ ಮೂಡದಂತೂ ಸೇಮ್ ಇದೆ. ಯಾರ್ದ ಆಸ್ತಿನ ಯಾರಿಗೆ ಮಾಲೀಕ ತೋರಿಸ್ತಾರ, ಯಾರ್ದ ಸ್ವಾಧೀನ ಮಾಡ್ಕೋತಾರ, ಬಡವನಾಗಿರ್ತಾನೆ ಅವನ್ನ ಓಡಿಸ್ಬಿಡ್ತಾರ, ಅವನು ನಂಗೆ ಸ್ವಾಧೀನದ ಪರಿಹಾರನ ಕೊಡೋದು ನಂಗೆ ಬಂದಿದೆ. ಬೆಂಗಳೂರು ಜೆ ಪಿ ನಗರದಲ್ಲಿ ಒಬ್ಬ ಫೋನ್ ಮಾಡಿದ, ನಮ್ಮ ತಾತಂದು ಬಿ ಡಿ ಅವರು ಅಕ್ವೈರ್ ಮಾಡ್ಕಂದ್ರಣ್ಣ, ಅದ್ರಲ್ಲಿ ದುಡ್ಡೇ ನಂಗೆ ಬತ್ತಿಲ್ಲ, ಹೋದ್ರೆ ಯಾರು ಉತ್ತರ ಕೊಡ್ತಿಲ್ಲ, ಆ ಥರ ಮಾಡಿದ್ದಾರೆ. ಅಲ್ಲ ಈಗ ಅಲ್ಟಿಮೇಟು ಇದೆಲ್ಲ ತಪ್ಪು ನಡೆದ್ರೂ ಕೂಡ ಜನ ಕೋರ್ಟ್ಗೆ ಹೋಗಕ್ ಆಗ್ತಾ ಇಲ್ವಲ್ಲ, ಕಾರಣ ಅದೇ ಅವ್ರಿಗೆ ಧೈರ್ಯ ಇಲ್ಲ. ಮೇನ್ ಧೈರ್ಯನೇ ದುಡ್ಡು ಇದೆ, ಯಾಕೆ ಇವತ್ತಂತೂ ದುಡ್ಡು ಎಲ್ಲರ ಹತ್ರನೂ ಇದೆ, ಹಬ್ಬ ಹರಿದಿನಗಳು ಜೋರಾಗೆ ಮಾಡ್ತಾರೆ, ಧೈರ್ಯ ಇಲ್ಲ. ಅವ್ರು ಎದುರ್ದಾರರು ನಮ್ನ ಏನ್ ಮಾಡ್ಬಿಟ್ಟಾರು ಅನ್ನೋ ಭಯ, ಪ್ರಾಣ ಅವರೇ ನಮ್ ಸಿಸ್ಟಮ್ ಚೇಂಜ್ ಆಗ್ಲಿಲ್ವಲ್ಲಪ್ಪ, ಉದ್ದಾರ ಆಗ್ಲಿಲ್ವಲ್ಲಪ್ಪ ಅಂತಾರೆ. ಇವರೇ ಪ್ರಶ್ನೆ ಮಾಡಿ, ನಾನು ಕರೆದೆ ಸುಮಾರು ಜನ, ನಾವು ಒಬ್ಬನಿಗೆ 2.5 ಎಕರೆ, ಅವ್ರ ತಾಯಿ ಮಾರ್ಯ ಇಲ್ಲ, ಒಬ್ಬ ರೆಡ್ಡಿ ಅವ್ನ್ ಗೊಂಟಾಗಿದೆ, ಇಕ್ರಾಳಿ ಸರ್ವೆ ನಂಬರ್ 198 ಕರೆದೆ ಅವನ್ ಮಗನ್ನ, ಅವನು ಭಯ ಇಷ್ಟ ಬರ್ಲಿಲ್ಲ. ಈಗ ನೋಡಿ ಅವನ್ ಅನ್ಭವಿಸ್ತಾ ಇದ್ದಾನೆ, ಅದು 1 ಎಕರೆ 25 ಲಕ್ಷ, 2.5 ಎಕರೆ ಅವನು ಬೇಲಿ ಹಾಕೊಂಡು ಪಾಮೆಲ್ಲ ಮಾಡ್ಕೊಂಡು, ಈ ತರ ಧೈರ್ಯ ಇಲ್ಲ. ಎನ್ಕ್ಯಾಶ್ ಮಾಡ್ಕೊಂಡು ಅಪೋಸಿಟ್ ಪಾರ್ಟಿ ಅವರು ಖಂಡಿತವಾಗಿ ಅದು ಪೊಲೀಸರು ಕೂಡ ಒಂದಷ್ಟು ಲಂಚ ಕೊಟ್ಟೆ ಕೊಡ್ತಾರೆ, ಅಧಿಕಾರಿಗಳು ಲಂಚ ಕೊಡ್ತಾರೆ, ಪೊಲೀಸರು ಕೊಡ್ತಾರೆ. ಉದಾಹರಣೆಗೆ ಇದ್ರಲ್ಲಿ ಕುಣಗಳ್ಳಿ ಸರ್ವೆ ನಂಬರ್ 787 ಅದು ರಜಿನಾ ಕುಮಾರಿ ಅನ್ನೋರ ಹೆಸರಲ್ಲಿತ್ತು, ಈಗ ಒಂದ್ 4 ದಿನದಲ್ಲಿ ನಡೆದ ಘಟನೆ. ಅದನ್ನ ಅಕ್ರಮವಾಗಿ ಒಬ್ನು ಕಾಳೇಗೌಡ ಆ ರಜಿನಾ ಕುಮಾರಿ ಅವ್ರನ್ನ ಎದುರಿಸ್ಬಿಟ್ಟು ಅವ್ರ ಗಂಡನ ಮೇಲೂ ಹಲ್ಲೆ ಮಾಡಿದ್ರು. ಅದು ಮೊನ್ನೆ ಸ್ಟೇಷನ್ಲು ಇತ್ತು, ಕೊಳ್ಳೇಗಾಲ ಗ್ರಾಮಾಂತರ ರೂರಲ್ ಸ್ಟೇಷನ್ಲು. ಈ ರೀತಿ ಅವರು ಆ ಜಮೀನಿಗೆ ಬರಬಾರ್ದು ರಜಿನಾ ಕುಮಾರಿ ಅಂತ ಪಾಪ ಅವ್ರನ್ನು ಎದುರಿಸ್ತರು. ಅವ್ರ ಗಂಡು ಮಾನಿಷ್ಟ ನನಗೆ ಒಪ್ಪಿಸ್ತರು, ನೆನ್ನೆ ಕೊಳ್ಳೇಗಾಲ ಸಬ್ ರಿಜಿಸ್ಟ್ರ್ ಕಚೇರಿಯಲ್ಲಿ ಸಿಕ್ಕಿ. ಈ ಥರ ಎಲ್ಲ ಮಾಡ್ತಾರೆ ಜಮೀನಿಗೆ ಬರಬಾರ್ದು. ಸೊ ಒಟ್ಟಿನಲ್ಲಿ ಆರ್ ಟಿ ಐ ಮಾಹಿತಿಗೆ ಹಾಕಿದಾಗ ಯಾರು ಕೊಡಲ್ಲ ಅಲ್ಲೇ ಭ್ರಷ್ಟಾಚಾರ ಶುರು, ಖಂಡಿತವಾಗಿ ಹೋಗ್ಬೇಕು. ಆದ್ರೆ ಎಂಟುವರೆಗೂ ತಗೊಂಡೋಗ್ಬೇಕು, ತಕೋಬೇಕು. ವರ್ಷಗಟ್ಟಲೆ ಆಗತ್ತಲ್ಲ, ಹೆಂಗ್ ಎತ್ಕೊಂಡು ಹೋಗ್ತೀರಾ? ಏನ್ ಮಾಡಿದಾರೆ ಈಗ ನಾವು ಒಂದ್ ವರ್ಷಕ್ಕೆ ಕಂಬಳ ಗೆದು ಇಟ್ಟು ಊಟ ಮಾಡ್ತೀವಿ, ಒಂದ್ ಆಸ್ತಿ ತಕೊಳಕ್ ಆಗಲ್ಲ. ಇದೇ ಈ ಜಮೀನ್ಗೆ ಉದಾಹರಣೆಗೆ ನಮ್ದೇ ಸರ್ವೆ ನಂಬರ್ 784/7 3 ಎಕರೆ 91 ಸೆಂಟ್ ನಮ್ ತಾತಂದು. ನನಗೆ ಎ ಸಿ ಕೋರ್ಟ್ ಅಲ್ಲಿ ಆಯ್ತು ನನ್ನ ಪರವಾಗಿ, ಈಗ ಎದುರ್ದಾರ ಜೆ ಎಂ ಎಫ್ ಸಿ ಕೋರ್ಟ್ಗೆ ಹೋಗಿದ್ದಾನೆ. ಅದು ಇನ್ನೂ ಒಂದ್ 2 ವರ್ಷ ಆಗ್ಲಿ, ಅಲ್ಲ ಆದ್ಮೇಲೆ ಇಲ್ಲೂ ನನ್ಗಾಗತ್ತೆ ಅಂತ ವಿಶ್ವಾಸ ಇದೆ. ಯಾಕೆಂದ್ರೆ ನಮ್ ತಾತ 83 ಸತ್ತಾಗಿದ್ದಾರೆ, 99 ತನಕ ಅವರೇ ಓನರು. 2000 ಒಬ್ಬ ಉಪ್ಪರ್ ಸೆಟ್ರ್ ಅವ್ನು ಮಾರಿದ್ದಾನೆ. ಅದರಿಂದ ಅದು ನಂಗೆ ವಿಶ್ವಾಸ ಇದೆ. ನಾನು ಇನ್ನು 10 ವರ್ಷ ಆದರೂ ನಾನು 1 ಲಕ್ಷ ರೂಪಾಯಿ ಸಂಪನ್ನ ಮಾಡೋಕ್ಕಾಗಲ್ಲ. 4 ಎಕರೆ ನಮ್ಮ ತಾತನ ಹೆಸರು ಹೇಳಕ್ಕೆ ಬಂದೇ ಬರುತ್ತೆ. ಬರ್ರಿ ಎ ಸಿಲಿ ರೆವಿನ್ಯೂ ಅಪೀಲ್ಗಳು. ಉದಾಹರಣೆಗೆ ನಾನು ಕುಣಗಳೇ ಒಂದು ಹೇಳ್ತೀನಿ, ರೆವಿನ್ಯೂ ಅಪೀಲ್ ನಂಬರ್ 540 2021 ಅದು ಸರ್ಕಾರಕ್ಕೆ ಮುಟ್ಕೋಲ್ ಹಾಕಳಿ ಅಂತ ಎ ಸಿ ಅವರು ಆರ್ಡರ್ ಮಾಡಿದ್ರು. ಆದರೂ ಇನ್ನೊಂದು ಡೇಟ್ ತಗೊಂಡ ಅವನು ಯಾರೋ ನಮ್ಮ ಎದುರ್ದಾರ, ಒಂದು ಪತ್ರ ಕೊಟ್ಟ ಅವನು. ನಾನು ಆ ಅಪೀಲ್ ಹಾಕಿದ್ದು 308/ರಲ್ಲಿ 48 ಸೆಂಟ್ ಅಕ್ರಮ ಖಾತೆ ಅಂತ. ಅದೇ ನಮ್ಮ ಎದುರ್ದಾರ ಎ ಸಿ ಅವ್ರಿಗೆ 42 ಸೆಂಟ್ ಪತ್ರ ಕೊಟ್ಬಿಟ್ಟು ಸ್ವಲ್ಪ ತೇಲ್ ಸಮಟ್ಟಿಗೆ ಮಾಡ್ತಾ ಇದ್ದಾನೆ. ಇನ್ನೂ ಅದು ವಿಚಾರಣೆ ಅಂತಲ್ಲಿದೆ, ನೋಡೋಣ. ಈ ತರವಾಗೆಲ್ಲ ಮಾಡ್ತೀವಿ. ಕುಣಗಳ್ಳಿ ಗ್ರಾಮದ ಸರ್ವೆ ನಂಬರ್ 198/1 3 ಎಕರೆ 47 ಸೆಂಟ್ ಇದು ನಾಗೇಂದ್ರನ್ ಅಂತಂದ್ರೆ ನಾವು ಕುಣಗಳ್ಳಿಲಿ ಸಾನ್ಬವರು ಅಂತೀವಿ, ಅವ್ರ ಹೆಸರಲ್ಲಿದೆ. ಆದರೆ ಅದನ್ನು 85-86 ಮೂರು ಜನ ಇತರ ಜಾತ್ರೆಗಳಿಗೆ ಕ್ರಯದಂತೆ ಖಾತೆ ಅಂತ ಮಾಡಿರ್ತಾರೆ. ಆ ನಾಗೇಂದ್ರನ್ ಅವರು 82 ಮರಣ ಹೊಂದಿರ್ತಾರೆ. ಈ ರೀತಿ ನಮ್ಮ ಕೊಳ್ಳೇಗಾಲ ತಹಸೀಲ್ದಾರ್ ಮಾಡಿದ್ದಾರೆ. ಪೌತಿ ಖಾತೆ ಅಂದ್ರೆ ಏನು? ಪೌತಿ ಖಾತೆ ಅಂದ್ರೆ ಉದಾಹರಣೆ ಈಗ ನಮ್ಮ ತಾತ ಮಾರ್ಮೀನ್ ಹೇಳ್ತೀನಿ, ಕುಣಗಳ್ಳಿ ಸರ್ವೆ ನಂಬರ್ 361 ಡಿರಲ್ಲಿ 1 ಎಕರೆ 22 ಸೆಂಟ್ 1 ಎಕರೆ 20 ಸೆಂಟ್ ಅದು 1971-76 ತನಕ ದೇವಿ ಅವ್ರ ಹೆಸರಲ್ಲಿದೆ. ಆದ್ರೆ ಈಗ ಫೆಬ್ರವರಿ 2023 ಕುಣಗಳ್ಳಿ ವಿ ಎ ಮತ್ತೆ ಆರ್ ಐ ತಹಸೀಲ್ದಾರ್ ಸನ್ಮಾನ್ಯ ಶ್ರೀ ಗೌರವಾನ್ವಿತರದ ಮಂಜುಳಾ ಅವರು ನಂಜುಂಡ್ ನಾಯ್ಕನಿಂದ ಚಾಮೇಗೌಡನ್ಗೆ ಕ್ರಯದಂತೆ ಖಾತೆ ಅಂತ ಮಾಡಿರ್ತಾರೆ. ಯಾವತ್ತು? ದಿನಾಂಕ 22/2023. ಆದ್ರೆ ಆ ನಂಜುಂಡ್ ನಾಯ್ಕ 1987 ಮರಣ ಹೊಂದಿರುತ್ತಾರೆ. ಇದಕ್ಕಿಂತ ಭ್ರಷ್ಟಾಚಾರ ಇನ್ನಿಲ್ಲ. ಅದು ಉದಾಹರಣೆ, ನಮ್ಮ ನಂಜುಂಡ್ ನಾಯ್ಕ ನಮ್ಮ ಪಕ್ಕದ ಮನೆಯವರೇ, ನಮ್ಮ ದೂರ ಸಂಬಂಧಿನೇ ಆಗ್ಬೇಕು. ಅವ್ರ ಹೆಸರು ಕುಣಿಸಿ ಅವರಿಂದ ಒಬ್ಬ ಚಾಮೇಗೌಡ ನನ್ಗೆ ಅಕ್ರಮ ಖಾತೆ ಮಾಡಿದ್ದಾರೆ. ಅದು ಈಗಾಗಲೇ ಲೋಕಾಯುಕ್ತದಲ್ಲೂ ಕೇಸ್ ಇದೆ, ತಹಸೀಲ್ದಾರ್ ವಿ ಎ ಆರ್ ಐ ವಿರುದ್ಧ. ಮತ್ತೆ ಎ ಸಿ ಅವ್ರಿಗೂ ಕೊಟ್ಟಿದ್ದೀನಿ, ತಾವು ಇವ್ರ ಮೇಲೆ ಕ್ರಮ ತಕೊಳ್ಳಿ ಅಂತ ಅವರು ಕರೆ ಲೆಟರ್ ಕರೆನ್ಸ್ ಪೆಂಡ್ ಮಾಡ್ತಾ ಇದ್ದಾರೆ. ಅದು ಅಂದ್ರೆ ಇಲ್ಲಿ ಅಮಾಯಕಿಂಗ್ ಏನು ಪತ್ರ ಬರಬೇಕು ಅದು ಇಲ್ಲ 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 ಹಣ ಕೊಟ್ಟ ಅವ್ರಿಗೆ ಸುದ್ದಿ ನೋಡಿದ್ರೆ ಏನಾದ್ರು ಅವರು ಎ ಸಿಗಳು ಈ ತರ ಮಾಡ್ತಾರೆ. ಯಾಕೆ ಪತ್ರ ಅದು ವೆಂಕಟರಾಜ್ ನಾಯ್ಕನಿಂದ ರಂಗಸ್ವಾಮಿ ವೆಂಕಟರಂಗ್ ನಾಯ್ಕನ್ಗೆ
42 ಎಂಟು ಕ್ರಯ ಆಗಿದೆ, ನಾನು ವಿರೋಧ ಸೇರೋದು 48 ಸೆಮೀನು, ಈ ರೀತಿಯೆಲ್ಲ ತೇಲಿಸಿ ನಮ್ಮಂಥ ಈ ಥರ ಕಾನೂನು ಕಂಡವ್ರಿಗೆ ಮಾಡೋರು ಸಾಮಾನ್ಯ ಜನನ ಎದುರಿಸಿ ಕಳಿಸ್ತಾರ ಅಂತ ನೋಡಿದ್ದೀನಿ ನಾನು. ನೀವು ಸಾಮಾನ್ಯರು ಹೀಗೆ ಅಸಾಮಾನ್ಯ ಆಗಿದ್ರಿ. ಅದು ನನ್ನ ಗುರುಗಳು, ಇನ್ಯಾರು ನಾನು ಅವರು, ನನ್ನ ಮಕ್ಕಳಿಗೂ ಹೇಳ್ತೀನಿ, ನಿವೃತ್ತ ಲೋಕಾಯುಕ್ತರ ಜಸ್ಟಿಸ್ ಎನ್ ವೆಂಕಟಾಚಲ ಸಾಹೇಬರು ಅವ್ರು ಹೇಳಿಕೆ ಅಂತೆ ನನ್ನ ಮಗಳನ್ನ ಎಲ್ ಎಲ್ ಬಿ ಮಾಡಿರ್ತೀನಿ. ಪುಣ್ಯಾತ್ಮರು ಇಲ್ಲ, ಇಲ್ಲದೇ ಇದ್ರು ನಾನು ಅವ್ರನ್ನ ನಾನು ಬದುಕಿರಾಗಟ್ಟು ನೆನ್ಕೊಳ್ತೀನಿ. ಇದು ರೈಟ್ ನ್ಯೂಸ್.